ಅವರ ಪತ್ನಿ ಅಶ್ವಿನಿಯವರಿಗೆ ಪುನೀತ್ರವರ ಸಾವಿನ ನೋವು, ಮಗಳು ಧೃತಿ ಬೇರೆ ವಿದೇಶಕ್ಕೆ ವ್ಯಾಸಂಗ ಮಾಡಲು ಹೋಗುತ್ತಿದ್ದು, ತಾನೇ ಈಗ ಒಂಟಿಯಾಗಿ ಇದ್ದೇನೋ ಏನೋ ಎಂಬ ಭಾವನೆ ಮೂಡಿಸಿ ಒಟ್ಟಿಗೆ ಹೇಗೋ ಮಗಳು ಒಂದಿತ ಜೊತೆ ಜೀವನ ಕಳೆಯುತ್ತಿದ್ದಾರೆ. ಮಾಧ್ಯಮಗಳಲ್ಲಿ ಪುನೀತ್ರವರು ಕ್ಷಿಣಿ ಕ್ಷೇತ್ರದಲ್ಲಿ ಅಲ್ಲದೆ ಸಾಮಾಜಿಕ ಕೆಲಸದಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದರು. ತಾವು ಮಾಡಿದ ದಾನಧರ್ಮಗಳನ್ನು ಯಾರಿಗೂ ತಿಳಿಯದಂತೆ ಪುನೀತ್ರವರು ಮಾಡುತ್ತಿದ್ದು ಅಶ್ವಿನಿಯವರಿಗೆ ಆಶ್ಚರ್ಯನ್ನುಂಟು ಮಾಡಿದೆ. ಇದನ್ನೆಲ್ಲ ನೋಡುತ್ತಾ ಪುನೀತ್ರವರ ನೆನಪಿನಲ್ಲಿ ಅಶ್ವಿನಿಯವರು ಮಗಳು ಹೊಂದಿದ ಜೊತೆ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ನಡೆಸಿಕೊಂಡು ಹೋಗುತ್ತಿದ್ದ ಸಾಮಾಜಿಕ ಕಾರ್ಯಗಳನ್ನು PRK ಪ್ರೊಡಕ್ಷನ್ಸ್ ಜವಾಬ್ದಾರಿಯನ್ನು ತಾವೇ ವಹಿಸಿಕೊಂಡು ಮುನ್ನಡೆಸುವುದಾಗಿ ಹೇಳಿದ್ದಾರೆ ಶ್ರೀಮತಿ ಅಶ್ವಿನಿಯವರು.